ಕರ್ನಾಟಕ ಕಂಡ ಅದ್ಭುತ ರಾಜಕಾರಣಿ, ರಾಜ್ಯದ 22ನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ. 2012 2018ರವರೆಗೆ ಅಧಿಕಾರ ನಡೆಸಿದ್ದ ಸಿದ್ದರಾಮಯ್ಯ 5 ವರ್ಷದ ಅವಧಿ ಪೂರೈಸಿದ ಕರ್ನಾಟಕದ ಮುಖ್ಯಮಂತ್ರಿಗಳಲ್ಲೇ ಒಬ್ಬರು. ಜನತಾದಳದಲ್ಲಿ ಬೆಳೆದು ಕಾಂಗ್ರೆಸ್ ಸೇರಿ ಮುಖ್ಯಮಂತ್ರಿ ಹುದ್ದೆ ಏರಿದ್ದರು ಸಿದ್ದರಾಮಯ್ಯ. ಪ್ರಾರಂಭದ ದಿನಗಳಲ್ಲಿ ವಕೀಲರಾಗಿ ಕಾರ್ಯನಿರ್ವಹಿಸಿದ ಅವರು 1978ಕ್ಕೂ ಮೊದಲೇ ರಾಜಕೀಯ ಜೀವನ ಪ್ರಾರಂಭಿಸಿದ್ದರು. ವಕೀಲ ನಂಜುಂಡಸ್ವಾಮಿ ಅವರು ಸಿದ್ದರಾಮಯ್ಯರನ್ನು ಮೈಸೂರು ತಾಲೂಕಿನಿಂದ ಮೊದಲ ಬಾರಿಗೆ ಸ್ಪರ್ಧಿಸುವಂತೆ ಮನವೊಲಿಸಿದರು. ಭಾರತೀಯ ಲೋಕದಳದಿಂದ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧಿಸಿ 1983ರಲ್ಲಿ ಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶಿಸಿದರು. ಈ ಒಂದು ಗೆಲುವು ಹಳೆ ಮೈಸೂರು ಭಾಗದಲ್ಲಿ ಅವರಿಗೆ ಬಹಳಷ್ಟು ಹೆಸರು ತಂದುಕೊಟ್ಟಿತ್ತು. ಅಲ್ಲಿನ ನಂತರ ಆಗ ಆಡಳಿತದಲ್ಲಿದ್ದ ಜನತಾ ಪಕ್ಷ ಸೇರಿದ ಅವರು ಕನ್ನಡ ಕವಲು ಸಮಿತಿಯ ಮೊದಲ ಅಧ್ಯಕ್ಷರಾದರು. 1985ರ ಮರು ಚುನಾವಣೆಯಲ್ಲಿ ಮತ್ತೆ ಚುನಾಯಿತರಾದ ಅವರು ಸಚಿವರಾಗಿ ಕಾರ್ಯನಿರ್ವಹಿಸಿದರು. ರಾಮಕೃಷ್ಣ ಹೆಗಡೆ ನೇತೃತ್ವದ ಸರ್ಕಾರದಲ್ಲಿ ವಿವಿಧ ಸಚಿವಾಲಯದ ಕಾರ್ಯನಿರ್ವಹಿಸಿದ ಅನುಭವ ಅವರ ಪಾಲಾಯಿತು. 1989ರಲ್ಲಿ ಮೊದಲ ಬಾರಿಗೆ ಚುನಾವಣೆಯಲ್ಲಿ ಸೋಲು ಕಂಡರು ಸಿದ್ದರಾಮಯ್ಯ. 1992ರಲ್ಲಿ HD ದೇವೇಗೌಡರು ಸಹ ಇದ್ದಂತಹ ಜನತಾದಳದ ಕಾರ್ಯದರ್ಶಿಯಾಗಿ ಅವರು ಆಯ್ಕೆಯಾದರು. 1994ರಲ್ಲಿ ದೇವೇಗೌಡರ ಸರ್ಕಾರದಲ್ಲಿ ಹಣಕಾಸು ಸಚಿವರಾಗಿ JH ಪಟೇಲರ ಅವಧಿಯಲ್ಲಿ ಉಪಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ರು. ಜನತಾದಳ ಇಬ್ಭಾಗವಾದ ಸಂದರ್ಭದಲ್ಲಿ JDS ಸೇರಿದ ಅವರು ಪಕ್ಷದ ರಾಜ್ಯಾಧ್ಯಕ್ಷರಾದರು. 1999ರ ಚುನಾವಣೆಯಲ್ಲಿ ಸೋತ ನಂತರ 2004ರಲ್ಲಿ ಧರಣ್ ಸಿಂಗ್ ನೇತೃತ್ವದ ಸರ್ಕಾರ ಬಂದಾಗ ಮತ್ತೆ ಉಪಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ರು. 2005ರಲ್ಲಿ ಅಹಿಂದ ಸಮಾವೇಶ ನಡೆಸಿದಾಗ HD ದೇವೇಗೌಡ ಸಿದ್ದರಾಮಯ್ಯರನ್ನು ಪಕ್ಷದಿಂದ ಉಚ್ಚಾಟಿಸಿದ್ರು. ನಂತರ ಕಾಂಗ್ರೆಸ್ ಸೇರಿದ ಅವರು ಹಿಂದುಳಿದ ವರ್ಗದ ಬಹುದೊಡ್ಡ ಬೆಂಬಲ ಗಳಿಸಿಕೊಂಡರು. ಡಿಸೆಂಬರ್ 2006ರಲ್ಲಿ ನಡೆದ ಚಾಮುಂಡೇಶ್ವರಿ ಉಪಚುನಾವಣೆಯಲ್ಲಿ HD ದೇವೇಗೌಡ ಆಗಿನ ಮುಖ್ಯಮಂತ್ರಿ HD ಕುಮಾರಸ್ವಾಮಿಯಂತಹ ಘಟಾನುಘಟಿಗಳ ಪ್ರಚಾರದ ನಡುವೆಯೂ ಅಭೂತಪೂರ್ವ ಗೆಲುವು ದಾಖಲಿಸಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಅವರ ಮಹತ್ವ ಹೆಚ್ಚಿಸಿತ್ತು. 2012ರಲ್ಲಿ ಪಕ್ಷದೊಳಗಿನ ವಿರೋಧದ ನಡುವೆಯೂ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ದು ಸಿದ್ದರಾಮಯ್ಯರ ಪ್ರಭಾವ ಹಾಗೂ ಜನಬೆಂಬಲ ಮತ್ತಷ್ಟು ಎತ್ತರಕ್ಕೇರಿಸಿತ್ತು. 2013ರಲ್ಲಿ ವರುಣಾ ಕ್ಷೇತ್ರದಿಂದ ಆರಿಸಿ ಬಂದಾಗ ಶಾಸಕಾಂಗ ಪಕ್ಷದ ನಾಯಕ ಸ್ಥಾನ ಅವರಿಗಾಗಿ ಕಾದು ಕುಳಿತಿತ್ತು. ದೇವರಾಜ ಅರಸು ನಂತರ ಮುಖ್ಯಮಂತ್ರಿಯಾಗಿ ಸಂಪೂರ್ಣ ಅವಧಿ ಪೂರ್ಣಗೊಳಿಸಿದ್ದು ಅವರ ರಾಜಕೀಯ ಜೀವನದಲ್ಲಿ ಮಹತ್ವದ ಘಟನೆ. ಜೊತೆಗೆ 13 ಬಾರಿ ಹಣಕಾಸು ಸಚಿವರಾಗಿ ರಾಜ್ಯ ಬಜೆಟ್ ಮಂಡಿಸಿದ ಕೀರ್ತಿಯು ಅವರ ಹೆಗಲಲ್ಲಿದೆ. ಇನ್ನು ಮುಖ್ಯಮಂತ್ರಿಯಾಗಿ ಅನ್ನಭಾಗ್ಯ, ಶಾದಿಭಾಗ್ಯ, ಇಂದಿರಾ ಕ್ಯಾಂಟೀನ್ಗಳಂತಹ ಯೋಜನೆಗಳು ಸಿದ್ದರಾಮಯ್ಯರನ್ನು ಜನಪ್ರಿಯ ಮುಖ್ಯಮಂತ್ರಿಯನ್ನಾಗಿಸಿತ್ತು. 2018ರಲ್ಲಿ ತಮ್ಮ ಮಗನಿಗೆ ವರುಣಾ ಕ್ಷೇತ್ರವನ್ನು ಬಿಟ್ಟುಕೊಟ್ಟ ಸಿದ್ದರಾಮಯ್ಯ ಅಲ್ಲಿ ಮಗನ ಸೋಲು ಕಾಣಬೇಕಾಯಿತು. ಚಾಮುಂಡೇಶ್ವರಿ ಹಾಗೂ ಬಾದಾಮಿಯಿಂದ ಸ್ಪರ್ಧಿಸಿದ್ದ ಅವರು ಚಾಮುಂಡೇಶ್ವರಿಯಲ್ಲಿ ಸೋಲು ಕಂಡರು. ಜೊತೆಗೆ ಬಾದಾಮಿಯಲ್ಲಿ ಶ್ರೀರಾಮುಲು ಅವರಿಂದ ತೀವ್ರ ಸ್ಪರ್ಧೆ ಎದುರಿಸಿದರು. ಗೆಲುವು ಕಾಣುವಲ್ಲಿ ಯಶಸ್ವಿಯಾದರು. ಯಾವುದೇ ಪಕ್ಷಗಳು ಪೂರ್ಣ ಬಹುಮತ ಪಡೆಯದಿದ್ದ ಈ ಸಂದರ್ಭದಲ್ಲಿ BJPಯನ್ನು ಅಧಿಕಾರದಿಂದ ಹೊರಗಿಡುವ ಉದ್ದೇಶದಿಂದ JDSಗೆ ಬೆಂಬಲ ನೀಡಿತ್ತು ಕಾಂಗ್ರೆಸ್. ಕುಮಾರಸ್ವಾಮಿ ನೇತೃತ್ವದ ಈ ಸರ್ಕಾರದ ಸಮನ್ವಯ ಸಮಿತಿಯ ಅಧ್ಯಕ್ಷರಾದರು ಸಿದ್ದರಾಮಯ್ಯ. ಈ ಸರ್ಕಾರ ಪತನವಾದ ಕೂಡಲೇ ಬಂದಂತಹ ಉಪಚುನಾವಣೆಯ ನೇತೃತ್ವ ಕೂಡ ಸಿದ್ದರಾಮಯ್ಯ ವಹಿಸಿದ್ರು. ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವು ತಂದುಕೊಡುವಲ್ಲಿ ಸೋತರು. ಇದು ಸಿದ್ದರಾಮಯ್ಯರಿಗೆ ಮಹತ್ವದ ಹಿನ್ನಡೆ ಎಂದೇ ರಾಜಕೀಯ ಇಂದಿಗೂ ಗುರುತಿಸಿಕೊಂಡಿದೆ. ಇದಾದ ನಂತರ ಉತ್ತುಂಗದಲ್ಲಿದ್ದ ಸಿದ್ದರಾಮಯ್ಯ ನಾಯಕತ್ವಕ್ಕೆ ಪಕ್ಷದೊಳಗೆ ಮತ್ತೆ ವಿರೋಧದ ಧ್ವನಿಗಳು ಹುಟ್ಟಿಕೊಳ್ಳಲು ಕಾರಣವಾದವು. ಇದರ ಬೆನ್ನಲ್ಲೇ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಹುದ್ದೆಗೆ 9ನೇ ಡಿಸೆಂಬರ್ ರಾಜೀನಾಮೆ ಸಲ್ಲಿಸಿದರು ಸಿದ್ದರಾಮಯ್ಯ.